ಸಂಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನುಡವೆ ಬರುತ್ತಿಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ತುಳಸಿಯ ಮಹಿಮೆಯನ್ನು ಕೇಳ್ತಾ ಇದ್ವಿ. ನಿನ್ನೆ ತುಳಸಿಯ ಕವಚವನ್ನು ಹೇಳಿದೆ, ಅದನ್ನು ಮುಂದುವರಿಸ್ತಾ ಇದ್ವಿ. ಹೇಳಿದ್ದಾರೆ ತುಳಸಿಯ ಕವಚಕ್ಕೆ ಮಹಾದೇವರು ಋಷಿಗಳು ಅನುಷ್ಠಪ ಛಂದಸ್ಸಿನಲ್ಲಿದೆ ಇದು. ಇದಕ್ಕೆ ದೇವತೆ ತುಳಸಿ ದೇವಿ. ಇಲ್ಲಿ ಹೇಳ್ತಾ ಇದ್ದಾರೆ ತುಳಸಿ ಇದನ್ನು ಯಾರು ಹೇಳ್ತಾರೆ ಅವರ ಮನಸ್ಸಿನ ಎಲ್ಲ ಅವಿಷ್ಟೆಗಳು ಪೂರ್ತಿಯಾಗುತ್ತೆ. ನ ತುಳಸಿ ಮಹಾ ಶ್ರೀ ಮಹಾದೇವಿ ನಮಃ ಪಂಕಜಧಾರಿಣಿ ಶಿರೋಮೇ ತುಳಸಿ ಪಾತು ಹೇಳ್ತಾ ಇದ್ದಾರೆ. ನನ್ನ ತಲೆಯನ್ನು ತುಳಸಿ ನೀನು ರಕ್ಷಣೆ ಮಾಡು, ಮತ್ತು ಹಣೆಯನ್ನು ನೀನು ಯಶಸ್ವಿನಿ ನೀನು ರಕ್ಷಣೆ ಮಾಡು, ದೃಷ್ಟಿಯನ್ನು ಪದ್ಮನಯನ ನೀನು ರಕ್ಷಣೆ ಮಾಡು, ಶ್ರವಣವನ್ನು ಕಿವಿಯನ್ನು ಶ್ರೀ ಸಖಿ ಹೇಳ್ತಾ ಇದ್ದಾರೆ ಲಕ್ಷ್ಮಿಯ ಸಖಿಯಾಗಿರುವಂತಹ ನೀನು ಇದು ಮಾಡು. ಘ್ರಾಣಂ ಪಾತು ಸುಗಂಧ ನನ್ನ ಮೂಗನ್ನು ಸುಗಂಧ ನೀನು ರಕ್ಷಣೆ ಮಾಡು, ಮುಖವನ್ನು ಸುಮುಖಿ ನೀನು ರಕ್ಷಣೆ ಮಾಡು, ಜಿಹ್ವೆಯನ್ನು ಶುಭದ ನೀನು ರಕ್ಷಣೆ ಮಾಡು, ಕಂಠವನ್ನು ವಿದ್ಯಾಮಯಿ ಆಮೇಲೆ ಸ್ಕಂದವನ್ನು ಕಲ್ಹಾರಿಣಿ ಹೃದಯವನ್ನು ವಿಷ್ಣುವಲ್ಲಭ. ಮತ್ತು ಹೇಳ್ತಾ ಇದ್ದಾರೆ ನನ್ನ ಮಧ್ಯ ದೇಹವನ್ನು ಪುಣ್ಯದ ನೀನು ರಕ್ಷಣೆ ಮಾಡು, ನಾಭಿಯನ್ನು ಸೌಭಾಗ್ಯದಾಯಿನಿ ನೀನು ರಕ್ಷಣೆ ಮಾಡು, ಸೊಂಟವನ್ನು ಕುಂಡಲಿನಿ ಜಂಘೆಯನ್ನು ನಾರದ ವಂದಿತ ಆಮೇಲೆ ಹೇಳ್ತಾರೆ ಜಾನುವನ್ನು ಜನನಿ ನೀನು ರಕ್ಷಣೆ ಮಾಡು, ಜಂಘೆಯನ್ನು ಸಕಲ ವಂದಿತ ನೀನು ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಪ್ರಿಯ ಪಾದವು ನಾರಾಯಣನಿಗೆ ಪ್ರೀತಿ ಪ್ರೀತ್ಯಾಸ್ಪದಗಳಾಗಿರುವಂತಹ ನೀನು ನನ್ನ ಪಾದಗಳನ್ನು ರಕ್ಷಣೆ ಮಾಡು, ನನ್ನ ಎಲ್ಲ ಅಂಗವನ್ನು ಸರ್ವರಕ್ಷಣೆಯಾಗಿರುವಂತಹ ನೀನು ರಕ್ಷಣೆ ಮಾಡು ಅಂತ ಹೇಳ್ತಾರೆ. ನೋಡ್ರಿ ಹೇಳ್ತಾ ಇದ್ದಾರೆ ಸಂಕಟೆ ವಿಷಮೆ ದುರ್ಗೆ ಭಯೇ ವಾದೆ ಮಹಾವೇ ನಿತ್ಯಂ ಹಿ ಸಂದೇಹೋಪಾತು ತುಳಸ ಸರ್ವತ ಎಲ್ಲ ಕಾಲಕ್ಕೂ ಸಂಕಟ ಕಾಲದಲ್ಲಿ ವಿಷಮ ಕಾಲದಲ್ಲಿ ಭಯವಾಗಲಿ ವಾದ ವಿವಾದದಲ್ಲಿ ಆಗಲಿ ಎಲ್ಲ ಕಾಲದಲ್ಲಿ ಹಗಲು ರಾತ್ರಿ ಎಲ್ಲ ಕಾಲದಲ್ಲಿ ನಿನ್ನನ್ನು ರಕ್ಷಣೆ ಮಾಡಮ್ಮ. ಇಂತಹ ಪರಮ ಶ್ರೇಷ್ಠವಾಗಿರುವಂತಹ ಈ ತುಳಸಿ ಕವಚ ಅಮೃತವನ್ನು ಯಾರು ಹೇಳ್ತಾರೋ ಅವ್ರು ಹೇಳ್ತಾ ಇದ್ದಾರೆ ಅವರಿಗೆ ಭಯ ಎಲ್ಲ ಭಯವೆಲ್ಲನ್ನು ಇದು ಮಾಡಿ ಕಳೆದು ಅವರಿಗೆ ಅಭಯವನ್ನು ಕೊಡ್ತಾಳಂತೆ, ಮೋಕ್ಷ ಬೇಡುವವರಿಗೆ ಮೋಕ್ಷವನ್ನು ಕೊಡ್ತಾಳಂತೆ, ಧ್ಯಾನ ಮಾಡುವವರಿಗೆ ಧ್ಯಾನ ಮಾಡುವ ಶಕ್ತಿಯನ್ನು ಕೊಡ್ತಾಳಂತೆ, ಆಮೇಲೆ ವಿದ್ಯೆ ಬೇಕು ಅನ್ನೋರಿಗೆ ವಿದ್ಯೆಯನ್ನು ಕೊಡ್ತಾಳಂತೆ, ಬಡವರಿಗೆ ಬಡತನ ಇದ್ದರೆ ಕವಚವನ್ನು ಹೇಳೋದರಿಂದ ದುಡ್ಡು ಸಿಕ್ಕತ್ತಂತೆ, ಪಾಪಿಗಳ ಪಾಪ ನಾಶವಾಗಿ ಹೋಗತ್ತಂತೆ, ಅನ್ನ ಇಲ್ಲದವರಿಗೆ ಅನ್ನವನ್ನು ಕೊಡ್ತಾಳಂತೆ, ಸ್ವರ್ಗವನ್ನು ಇಚ್ಛೆ ಪಡುವವರಿಗೆ ಸ್ವರ್ಗವನ್ನು ಕೊಡ್ತಾಳಂತೆ, ಪಶುಗಳು ಮನೆಯಲ್ಲಿ ಸಾಕಬೇಕು ಅಂತಿದ್ದರೆ ಪಶುಗಳನ್ನು ಆಕಳು ಇತ್ತ ಸಾಕಬೇಕಂದ್ರೆ ಅದನ್ನು ಇವಳು ಪೂರ್ತಿ ಮಾಡ್ತಾಳಂತೆ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡ್ತಾಳಂತೆ, ರಾಜ್ಯ ಕಳೆದುಕೊಂಡವರಿಗೆ ಈ ತುಳಸಿ ಕವಚ ಹೇಳೋದ್ರೆ ರಾಜ ವಾಪಸ್ ಸಿಕ್ಕತ್ತಂತೆ. ಆಮೇಲೆ ಹೇಳ್ತಾ ಇದ್ದಾರೆ ಮನಸ್ಸು ಅಶಾಂತಿ ಇದ್ದರೆ ಇದನ್ನು ಹೇಳ್ರಿ ಮನಸ್ಸು ಶಾಂತವಾಗತ್ತೆ. ಮತ್ತು ಹೇಳ್ತಾ ಇದ್ದಾರೆ ಇದನ್ನು ಯಾರು ಜಪ ಮಾಡ್ತಾರೋ ಅವರ ಎಲ್ಲ ಅಭಿಷ್ಟಗಳು ಪೂರ್ತಿಯಾಗತ್ತೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡೋದರಿಂದ ತುಳಸಿ ಇದ್ದಲ್ಲಿ ಹೋಗಿ ತುಳಸಿ ಕಾನ್ ಹತ್ರ ಹೋಗಿ ಕೈ ಮುಗಿದು ಕೃತಾಂಜಲಿ ಕೈ ಮುಗಿದು ಅಲ್ಲಿ ನಿಂತು ಈ ಜಪವನ್ನು ಮಾಡಿದರೆ ಬಹಳ ಒಳ್ಳೆಯದು. ಕೊನೆಗೆ ಮನೆಯಲ್ಲಿ ಕೂತಾದರೂ ಮಾಡಿ ಅಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಪ್ರಾರ್ಥನೆ ಮಾಡ್ತಾರೆ ಈ ಜಪವನ್ನು ಯಾರು ಮಾಡ್ತಾರೆ ಅವರಿಗೆ ನಾನು ಹರಿಭಕ್ತಿ ಇನ್ನೂ ಹೆಚ್ಚು ಮಾಡ್ತೇನೆ ಅಂತ ಹೇಳ್ತಾರೆ. ಪರಮಾತ್ಮನಲ್ಲಿರೋ ಭಕ್ತಿ ಹೆಚ್ಚು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ದೀರ್ಘ ಆಯುಷ್ಯ ಉಳ್ಳಂತಹ ಮಕ್ಕಳು ಸಿಗ್ತಾರೆ, ರೋಗಿಗಳು ರೋಗವನ್ನು ಕಳೆದುಕೊಳ್ತಾರೆ, ಮಕ್ಕಳೇ ಇಲ್ಲದೇ ಇರುವಂಥವಳಿಗೆ ಮಕ್ಕಳಾಗತ್ತೆ, ಈ ರೀತಿಯಾಗಿ ಎಲ್ಲವನ್ನು ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಈ ಮಂತ್ರವನ್ನು ಹೇಳೋದರಿಂದ ವಿದ್ಯೆ ಬರುತ್ತೆ, ಮತ್ತು ತೇಜಸ್ಸು ಬರುತ್ತೆ, ಆಮೇಲೆ ಶತ್ರುಗಳು ಹೊರಟೋಗ್ತಾರೆ. ಈ ರೀತಿಯಾಗಿ ನಮ್ಮ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡಿ ಕಿಮತ್ರ ಬಹುನೋಕ್ತೇನ
ಶೃಣು ನೋಡಿ ಹೇಳ್ತಾ ಇದ್ದಾಳೆ, ನಿನ್ನ ಎಲ್ಲ ಎಲ್ಲ ಅಭೀಷ್ಟಗಳನ್ನು ಪೂರ್ತಿ ಮಾಡ್ತಾಳೆ ಅವಳು. ಮಮಗೇಹ ಹೇಳ್ತಾ ಇದ್ದಾರೆ, ಅಮ್ಮ ಈ ಸ್ತೋತ್ರವನ್ನು ನಾನು ಈ ಕವಚವನ್ನು ನಾನು ಭಕ್ತಿಯಿಂದ ಮಾಡ್ತಾ ಇದ್ದೇನೆ ತಾಯಿ. ತುಳಸೀದೇವಿ ನನಗೆ ನನ್ನ ಅಭೀಷ್ಟವನ್ನು ಪೂರ್ತಿ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದನ್ನು ಮಂಡಲಾಕಾರದಿಂದ ಜಪ ಮಾಡಿದರೆ ಹೇಳ್ತಾ ಇದ್ದಾರೆ, ಎಲ್ಲವೂ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನಿಮ್ಮ ಅಭೀಷ್ಟಗಳು ಪೂರ್ತಿಯಾಗುತ್ತೆ, ಇದರಲ್ಲಿ ಯಾವ ಯಾವ ಸಂಶಯವೂ ಎಂದೂ ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನೋಡಿರಿ ತುಳಸಿಯ ಮಹಿಮೆ ಎಷ್ಟಿದೆ ಅಂತಂದರೆ, ಹೇಳಿದ್ನಲ್ಲ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇರುವಂತಹ ತುಳಸೀ ದೇವಿ ನಮ್ಮ ಎಲ್ಲ ಅಭೀಷ್ಟಗಳನ್ನ ಪೂರ್ತಿ ಮಾಡ್ತಾಳೆ. ಇಷ್ಟೇ, ನಾವು ಮಾಡಬೇಕಾದ್ದೇನಿಲ್ಲ. ಬೆಳಗ್ಗೆ ಎದ್ದು ಮೈ ತೊಳೆದು ತಗೊಂಡ ಕ್ಷಣ ನೀವು ಅರಿಶಿನ ಕುಂಕುಮ ಎಲ್ಲ ಹಚ್ಚಿಕೊಂಡು ಆಕೆಗೆ ಅರಿಶಿನ ಕುಂಕುಮ ನೈವೇದ್ಯ ದೀಪ ಎಲ್ಲ ತೆಗೆದುಕೊಂಡು ಹೋಗಿ ಅವಳಿಗೆ ನೀರು ಹಾಕಿ ಪೂಜೆ ಮಾಡಿ ಆಗ ನಮ್ಮ ಎಲ್ಲ ಅಭೀಷ್ಟಗಳನ್ನು ಅವಳು ಪೂರ್ತಿ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನವರೆಗೂ ತುಳಸಿ ಮಹಿಮೆಯನ್ನು ಕೇಳಿದ್ದೀರಿ. ತುಳಸಿ ಮೊದಲೇ ಹೇಳಿದೆ, ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇರುವವಳು. ಸಮುದ್ರ ಮಥನ ಕಾಲದಲ್ಲಿ ಪರಮಾತ್ಮನ ಕಣ್ಣಿನಿಂದ ಬಿದ್ದಂತಹ ಆ ಅಮೃತ ಬಿಂದುವಿನಿಂದ ಉದಿಸಿ ಬಂದವಳು. ಅವಳನ್ನು ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡಿ ಸ್ತೋತ್ರಗಳನ್ನು ಹೇಳಿ ಅವಳ ಪೂಜೆಯನ್ನು ಮಾಡಿ ಅವಳ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ತುಳಸಿ ಮಹಿಮೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ನಾಳಿನಿಂದ ಬೇರೆ ಇದನ್ನು ತೆಗೆದುಕೊಳ್ಳ. ತುಳಸಿಯ ಪೂಜೆ ಆದ ಕ್ಷಣ ಇಲ್ಲಿ ಹೇಳ್ತಾ ಇದ್ದಾರೆ, ಹೆಂಗಸರು ಅಶ್ವತ್ಥ ನಾರಾಯಣರ ಪೂಜೆಯನ್ನು ಮಾಡಬೇಕು ಅಂತ, ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥ ಪೂಜೆಯನ್ನು ಹೇಗೆ ಮಾಡಬೇಕು, ಏನು ಹೆಂಗಸರು ಅನ್ನೋದನ್ನು ನಾಳೆ ತಿಳ್ಕೊಂಡು ನೋಡ್ರಿ. ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಹೇಳ್ತಾ ಇದ್ದಾರೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೇ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಅಶ್ವತ್ಥ ವೃಕ್ಷ ಅಂತಂದರೆ ನೋಡ್ರಿ, ಅರಳಿ ಮರ ಮತ್ತು ಜೊತೆಗೆ ಬೇವಿನ ಮರ, ಅವೆರಡೂ ಇದ್ದು ಅವೆರಡಕ್ಕೆ ಮದುವೆ ಮಾಡ್ತಾರೆ, ಆಮೇಲೆ ಅದು ಅಶ್ವತ್ಥ ವೃಕ್ಷ ಆಗುತ್ತೆ. ಸುಮ್ಮನೆ ಅದೊಂದು ಗಿಡ ಇದೊಂದು ಗಿಡ ಇದೆ ಅಂತಲ್ಲ, ಅದಕ್ಕೆ ಸರಿಯಾಗಿ ಆ ವಿಧಾನದಿಂದ ಮದುವೆಯೆಲ್ಲ ಮಾಡಿ ಆಮೇಲೆ ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಸರಿಯಾಗಿ ಮಾಡಿದ ಮೇಲೆ ಅದು ಅಶ್ವತ್ಥ ಅಂತ ಅನಿಸ್ಕೊಳ್ಳುತ್ತೆ. ಆ ಅಶ್ವತ್ಥ ಗಿಡದಲ್ಲಿ ಪರಮಾತ್ಮ ಮೂಲದಲ್ಲಿ ಬ್ರಹ್ಮರೂಪದಿಂದ, ಮಧ್ಯದಲ್ಲಿ ವಿಷ್ಣು ರೂಪಣದಿಂದ, ಅಥವಾ ಬ್ರಹ್ಮದೇವರು ಮೂಲದಲ್ಲಿದ್ದಾರೆ, ಮಧ್ಯದಲ್ಲಿ ಪರಮಾತ್ಮ ವಿಶ್ವರೂಪದಿಂದ, ಅಗ್ರತಃ ಶಿವರೂಪದಿಂದ ಇದ್ದಾನೆ. ವೃಕ್ಷರಾಜ ಅಂತ ಕರೀತಾ ಇದ್ದಾರೆ. ಅಶ್ವತ್ಥ ಗಿಡ ಅಂತಂದರೆ ವೃಕ್ಷರಾಜ. ಅದರ ಮಹಿಮೆಯನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಲ್ಲಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.